మాస్టర్స్ నమస్తే. నమస్తే మాస్టర్స్. ಸಮಸ್ತ ಪಿಎಂಸಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಕೋಟೇಶ್ವರ ರಾವ್ ಮಾಡುವಂಥ ನಮಸ್ಕಾರಗಳು. ಮೊದಲನೇದಾಗಿ, ಪ್ರತಿದಿನವೂ ನಾವು ಈ ರೀತಿ ಭೇಟಿಯಾಗಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಂಥ ಆ ಮಹಾನ್ ಚೇತನ ಮಹಾಪುರುಷ ಪಿತಾಮಹಾಪತ್ರೀಜಿಯವರಿಗೆ ಅನಂತ ಕೋಟಿ ವಂದನೆಗಳನ್ನು ತಿಳಿಸುತ್ತಾ, ಪಿ ಎಂ ಸಿ ಕನ್ನಡ ವಾಹಿನಿ ನಿಮಗಾಗಿ ವಿಶೇಷವಾಗಿ ಹಮ್ಮಿಕೊಂಡಿರುವಂಥ ಪ್ರತಿದಿನ ಮುತ್ತಿನಂಥ ಒಂದು ಕಿವಿಮಾತು ಶೀರ್ಷಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಮಾಸ್ಟರ್ಸ್, ಇವತ್ತಿನ ಕಿವಿಮಾತು ಅತ್ಯದ್ಭುತವಾದಂಥದ್ದು. ಇವತ್ತಿನ ಕಿವಿಮಾತು ಅತ್ಯದ್ಭುತವಾದಂಥ ಒಂದು ಮಾಹಿತಿ. ಶ್ರದ್ಧೆಯಿಂದ ಕೇಳ್ರಿ, ಆಲಿಸಿರಿ. ಅದ್ಭುತವಾದ ಶ್ರವಣವನ್ನು ಮಾಡಿ, ನಂತರ ಮನನವನ್ನು ಮಾಡಿ, ನಂತರ ಆ ವಿಷಯವನ್ನು ನಿಧಿಧ್ಯಾಸಕ್ಕೆ ತಂದಾಗ ಜೀವನವು ಸಾಕ್ಷಾತ್ಕಾರವಾಗುತ್ತೆ. ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಕೋಟೇಶ್ವರ ರಾವ್. ಇವತ್ತಿನ ಕಿವಿಮಾತು ಏನಾಗಿರಬಹುದು ಅಂತ ಕುತೂಹಲ ನಿಮ್ಮಲ್ಲಿ ಹೆಚ್ಚಾಗಿದೆಯಲ್ಲ. ಆ ಕುತೂಹಲವನ್ನು ಹೆಚ್ಚಿಸಲೇ ಇಷ್ಟೆಲ್ಲ ವಿಷಯ ನಿಮಗೆ ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ಇವತ್ತಿನ ಕಿವಿಮಾತು ಏನಪ್ಪ ಅಂದರೆ, ನಾನಿರುವುದು ನಿಮಗಾಗಿ, ನಾನಿರುವುದು ನಿಮಗಾಗಿ, ನಾನಿರುವುದು ನಿಮಗಾಗಿ. ಇದು ನಾನು ನಿಮಗೆ ತಿಳಿಸ್ತಾ ಇಂಥ ಮಾತು ಅಲ್ಲ ಮಾಸ್ಟರ್ಸ್. ಇದು ನಾನು ನಿಮಗೆ ತಿಳಿಸುವಂಥ ಮಾತು ಅಲ್ಲ. ಇದು ಧರ್ಮವು ಪ್ರತಿ ಒಬ್ಬ ಮನುಷ್ಯನಿಗೂ ತಿಳಿಸುವಂಥ ಒಂದು ವಿಶೇಷವಾದಂಥ ಮಾಹಿತಿ. ನಾನಿರುವುದು ನಿಮಗಾಗಿ ಅಂತೇಳಿ ಧರ್ಮವು ಪ್ರತಿ ಒಬ್ಬ ಮನುಷ್ಯನಿಗೂ ತಿಳಿಸುವಂಥ ಮಾಹಿತಿ. ಪ್ರತಿ ದಿನವೂ ಪ್ರತಿ ಕ್ಷಣವೂ ಧರ್ಮ ನಿನ್ನನ್ನು ಹಿಂಬಾಲಿಸ್ತಾ ಇರುತ್ತೆ. ಈ ಮನುಷ್ಯ ಧರ್ಮಬದ್ಧವಾಗಿ ನಡೀತಾ ಇದ್ದಾನಾ, ಇಲ್ಲ ಧರ್ಮ ವಿರುದ್ಧವಾಗಿ ನಡೀತಾ ಇದ್ದಾನಾ? ಅದಕ್ಕೆ ವೇದಗಳು ನಮಗೆ ಕೊಟ್ಟಿರುವಂಥ ವಿಶೇಷವಾದ ಮಾಹಿತಿ ಏನಪ್ಪ ಅಂದರೆ, ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮೋ ರಕ್ಷತಿ ರಕ್ಷಿತಃ. ಮಾಸ್ಟರ್ಸ್, ಕಮಿಂಗ್ ಟು ದಿ ಪಾಯಿಂಟ್ ಸ್ಟ್ರೈಟ್ಲಿ, ಯಾವುದೇ ಮುಚ್ಚುಮರಿ ಇಲ್ಲ. ಧರ್ಮವನ್ನು ನೀನು ಕಾಪಾಡು, ನೀನು ಕಾಪಾಡುವಂಥ ಧರ್ಮವೇ ನಿನ್ನನ್ನು ಕಾಪಾಡುತ್ತೆ. ಯಾ ದೇವರು ಬಂದು ಏನು ಮಾಡೋದಿಲ್ಲ, ನೀನು ಆಚರಿಸುವಂಥ ಧರ್ಮವೇ ನಿನ್ನನ್ನು ಸದಾ ಕಾಪಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಸ್ವಧರ್ಮ. ಸ್ವಧರ್ಮದಲ್ಲಿ ಮುಖ್ಯವಾಗಿ ತಿಳ್ಕೋಬೇಕಾಗಿರುವ, ತಿಳಿಯಬೇಕಾಗಿರುವ ವಿಷಯವು ಏನಪ್ಪ ಅಂದರೆ, ಸದಾ ನಿನ್ನನ್ನು ಕಾಪಾಡುವಂಥ ನಿನ್ನ ಶ್ವಾಸವನ್ನು ನೀನು ಗಮನಿಸ್ತಾ ಇರು. ನೀನು ಹುಟ್ಟಿದ್ದಾಗಿಂದಲೂ ಇವತ್ತಿನವರೆಗೂ ನಿನ್ನ ಶ್ವಾಸ ನಿನ್ನನ್ನು ಕಾಪಾಡಿಕೊಂಡು ಬಂದಿದೆಯಾ ಇಲ್ಲ ಮಾಸ್ಟರ್ಸ್?
ನೀವೇ ಅರ್ಥ ಮಾಡಿಕೊಡಿ, ನೀವೇ ತಿಳ್ಕೊಡಿ. ಅದ್ರ ಕಡೆ ಗಮನ ಕೊಡೋದು ಕಷ್ಟನಾ ನಿಮಗೆ? ಅಷ್ಟೂ ಗೊತ್ತಾಗೋದಿಲ್ಲ. ನಾನು ಜೀವಂತವಾಗಿದ್ದೀನಿ ಅಂದರೆ ಕಾರಣ ಕೇವಲ ನನ್ನ ಉಸಿರಾಟ ಅನ್ನೋ ಮಾಹಿತಿ ಇನ್ನೊಬ್ಬರು ತಿಳಿಸ್ಬೇಕಾ ನಿಮಗೆ? ತಿಳಿದು ಬಂದ ಮೇಲೆ ಸಮಯವನ್ನು ವ್ಯರ್ಥ ಮಾಡದೆ ಶ್ವಾಸದ ಕಡೆ ಗಮನ ಕೊಟ್ಟಿದ್ದಾಗ ಆ ಶ್ವಾಸವೇ ನಿಮ್ಮನ್ನು ಆರೋಗ್ಯವಂತನಾಗಿ ನೀಡೋದಕ್ಕೆ ಸಹಕಾರವನ್ನು ಮಾಡುತ್ತೆ. ಇದು ಸ್ವಧರ್ಮ. ನಂತರ ಸೃಷ್ಟಿಧರ್ಮನೂ ಒಂದಿದೆ. ಅದೇನಪ್ಪ ಅಂದರೆ, ನೀನು ಯಾವ ರೀತಿಯಲ್ಲಿ ಈ ಭೂಮಂಡಲದ ಮೇಲೆ ಜನ್ಮವನ್ನು ತಗೊಂಡಿದೆಯೋ ಅದೇ ರೀತಿಯಲ್ಲಿ ಅನೇಕ ಜೀವರಾಶಿಗಳು ಈ ಭೂಮಂಡಲದ ಮೇಲೆ ಜನ್ಮವನ್ನು ತೆಗೆದುಕೊಂಡಿದ್ದಾವೆ. ನಿನಗೆ ನೀನು ಎಷ್ಟು ಇಂಪಾರ್ಟೆಂಟು, ಪ್ರತಿಯೊಂದು ಜೀವಿಯು ತಮಗೆ ತಾವು ಅಷ್ಟೇ ಇಂಪಾರ್ಟೆಂಟ್. ಇದರ ಅರ್ಥ ಏನು? ಈ ಸೃಷ್ಟಿಯಲ್ಲಿ ಜೀವಿಸುವಂಥ ಎಲ್ಲ ಜೀವರಾಶಿಗಳನ್ನು ನೀನು ಗೌರವಿಸಬೇಕೇ ಹೊತ್ತು ಒಬ್ಬರನ್ನು ಮಾನಸಿಕವಾಗಿ ಹಿಂಸಿಸಿದೆ, ಇನ್ನೊಬ್ಬರನ್ನು ಶಾರೀರಿಕವಾಗಿ ಸಾಯಿಸಿ ತಿಂದೆ, ಇದೆಲ್ಲ ಮಾಡಿದ್ದಾಗ ಪ್ರಕೃತಿ ಮಾತೆಯಿಂದ ನಿನಗೆ ಸಹಕಾರ ಎಲ್ಲಿ ಸಿಗುತ್ತೆ? ಅಯ್ಯೋ, ಕಷ್ಟಗಳೆಲ್ಲ ನನಗೇ ಬಂದಿದ್ದಾವೆ, ನೀನು ಮಾಡಿದ್ದ ಕೆಲಸಗಳು ಅದನ್ನು ಮರ್ತುಬಿಟ್ಟಿದೆಯಾ? ಹೌದಲ್ಲ, ಎಷ್ಟು ಜನರಿಗೆ ಮಾನಸಿಕ ಹಿಂಸೆ ಕೊಟ್ಟಿದೆಯಾ? ಎಷ್ಟು ಜೀವಿಗಳನ್ನು ಕೊಂದು ತಿಂದಿದೆಯಾ? ಅವೆಲ್ಲ ಸುಮ್ಮನೆ ಹೋಗ್ತಾವ? ನಿನ್ನ ದೇವರು ಬಿಡ್ಬೋದು, ಆದರೆ ಪ್ರಕೃತಿ ಮಾತ ಎಂದಿಗೂ ಬಿಡೋದಿಲ್ಲ. ಪ್ರಕೃತಿ ಮಾತಕ್ಕಿಂತ ದೊಡ್ಡವರು ಇಲ್ಲಿ ಯಾರೂ ಇಲ್ಲ ಮಾಸ್ಟರ್ಸ್. ಮನುಷ್ಯ ಜೀವನ ದೊಡ್ಡದು ಯಾವಾಗ? ಪ್ರಕೃತಿ ನಿಯಮಗಳನ್ನು ನೀನು ಆಚರಿಸಿದ್ದಾಗ. ಅದಕ್ಕೆ ಧರ್ಮವು ಸದಾ ಮನುಷ್ಯನಿಗೆ ತಿಳಿಸೋದೇನಪ್ಪ ಅಂದರೆ, ನಾನಿರುವುದು ನಿಮಗಾಗಿ. ನಾನಿರುವುದು ನಿಮಗಾಗಿ ಆಗಿದ್ದಾಗ ನೀನು ಆ ಧರ್ಮವನ್ನು ರಕ್ಷಿಸಬೇಕಾ ಇಲ್ಲ, ಆಚರಿಸಬೇಕಾ ಇಲ್ಲ? ಆ ಧರ್ಮವನ್ನು ಆಚರಿಸಿದ್ದಾಗ ನಿನ್ನ ಜೀವನ ಆನಂದಮಯವಾಗುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ. ಸುಮ್ಮನೆ ಏನು ಚೆನ್ನಾಗಿದೆ ಅಂತೇಳಿ ಬರೆದಿದ್ದಾರಂತ ಅಂದ್ಕೊಂಡಿದ್ದೀವ? ಇಲ್ಲ ಮಾಸ್ಟರ್ಸ್. ಅಂಥ ಹಿತ ಮಾತುಗಳನ್ನು ಆಚರಣದಲ್ಲಿ ನೀಡಬೇಕು. ಆವಾಗ ಈ ಒಂದು ದೇಹದ ಅಸ್ತಿತ್ವಕ್ಕೆ ಒಂದು ಪೂರ್ಣತೆ ಅನ್ನೋದು ಸಿಗುತ್ತೆ. ಅರ್ಥ ಆಯ್ತಾ ಮಾಸ್ಟರ್ಸ್? ಧರ್ಮವನ್ನು ನೀನು ಆಚರಿಸಿದ್ದಾಗ ಆ ಧರ್ಮವೇ ನಿನ್ನನ್ನು ಕಾಪಾಡುತ್ತೆ. ಧರ್ಮವನ್ನು ನೀನು ಆಚರಣೆಯಲ್ಲಿ ಇಟ್ಟಿಲ್ಲ ಅಂದಾಗ ನಿನ್ನನ್ನು ನೀನೇ ನಾಶನೆ ಮಾಡ್ಕೊಂತೀಯ. ಧರ್ಮ ಏನು ನಿನ್ನ ನಾಶನ ಮಾಡೋದಿಲ್ಲ, ನಿನ್ನನ್ನು ನೀನೇ ನಾಶನೆ ಮಾಡ್ಕೊಂತೀಯ. ಹೌದಾ ಅಲ್ಲ? ಧರ್ಮ ಅನ್ನೋದು ಅದೇನೋ ಕಣ್ಣು ಮುಚ್ಕೊಂಡು ಬೆಕ್ಕು ನೀ ಹಾಲು ಕೊಡೋದು, ಯಾರು ನೋಡಿಲ್ಲ ಅಂತ ಅನ್ಕೋಬೇಡಿ. ಪ್ರಕೃತಿ ಮಾತೆ ಎಲ್ಲರದಕ್ಕಿಂತನೂ ಉನ್ನತ ಸ್ಥಾನದಲ್ಲಿ ಇದೆ, ಅದು ಎಂದಿಗೂ ನೋಡ್ತಾ ಇರ್ತದೆ. ಅದಕ್ಕೆ ಧರ್ಮವು ಯಾವತ್ತೂ ನಮಗೆ ಹೇಳೋದೇನಪ್ಪ ಅಂದರೆ, ನಾನಿರುವುದು ನಿಮಗಾಗಿ. ಧರ್ಮವನ್ನು ಆಚರಿಸಿರಿ, ಧರ್ಮ ನಿಮಗೆ ರಕ್ಷವನ್ನು ಕೊಡುತ್ತೆ. ಧರ್ಮವನ್ನು ಧರ್ಮ ವಿರುದ್ಧವಾಗಿ ನಡ್ಕೊಂಡಿದ್ದಾಗ ನಿನ್ನನ್ನು ನೀನೇ ಸರ್ವ ನಾಶನ ಮಾಡ್ಕೊಂತೀಯ. ಎಚ್ಚರಿಕೆಯಿಂದ ಇರಬೇಕು ಮಾಸ್ಟರ್ಸ್, ಎಚ್ಚರಿಕೆಯಿಂದ ಇರಬೇಕು. ಸ್ವಧರ್ಮ ಮತ್ತು ಸೃಷ್ಟಿಧರ್ಮ ಎರಡು ಬಹಳ ಮುಖ್ಯವಾದಂಥ ಧರ್ಮಗಳು. ಅರ್ಥ ಆಯ್ತು ಮಾಸ್ಟರ್ಸ್? ಇನ್ನು ಈ ವಿಷಯಕ್ಕೆ ಕುರಿತು ಏನಾದರೂ ಅಡಿಷನ್ ಮಾಡಬೇಕು ಅಂದರೆ ದಯವಿಟ್ಟು ನಿಮ್ಮ ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ. ಧನ್ಯವಾದಗಳೊಂದಿಗೆ ನಿಮ್ಮ ಕೋಟೇಶ್ವರ ರಾವ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು.
ಪಿಎಂಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.